ನಮಸ್ತೆ ಕರ್ನಾಟಕ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತಿನ ವಿಡಿಯೋ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ 10 ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇದು ಮುಂದೆ ಬರುವಂತಹ PDO ಪರೀಕ್ಷೆ ಮಾತ್ರ ಅಲ್ಲದೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಇತ್ತೀಚೆಗೆ ಹೈದರಾಬಾದ್ ವಿಮೋಚನಾ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 16 ಸೆಪ್ಟೆಂಬರ್, ಆಪ್ಷನ್ ಬಿ 17 ಸೆಪ್ಟೆಂಬರ್, ಆಪ್ಷನ್ ಸಿ 18 ಸೆಪ್ಟೆಂಬರ್, ಆಪ್ಷನ್ ಡಿ 19 ಸೆಪ್ಟೆಂಬರ್ ಅಂತ ಇದೆ. ಸೊ ಆನ್ಸರ್ ಇನ್ ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಏನಿದೆ, 17 ಸೆಪ್ಟೆಂಬರ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 17 ಸೆಪ್ಟೆಂಬರ್ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಹೈದರಾಬಾದ್ ವಿಮೋಚನಾ ದಿನವನ್ನು ಸೆಪ್ಟೆಂಬರ್ 17ನೇ ತಾರೀಕಿನಂದು ಆಚರಣೆ ಮಾಡ್ತಾರೆ. ಇದು 1948ರಲ್ಲಿ ಹೈದರಾಬಾದ್ ಪ್ರಜಾಪ್ರಭುತ್ವ ಭಾರತೀಯ ಒಕ್ಕೂಟ ಅಂದರೆ ಇಂಡಿಯನ್ ಯೂನಿಯನ್ಗೆ ಸೇರಿಸಿದಂತಹ ಒಂದು ದಿನವನ್ನು ನೆನಪು ಮಾಡೋ ಅಂಥದ್ದು. ಹೀಗಾಗಿ ನಿಜಾಮನ ಆಳ್ವಿಕೆ ಅಂತ್ಯ ಆಗುತ್ತೆ. ಸೊ ಈ ದಿನ ಹೈದರಾಬಾದ್ ವಿಮೋಚನಾ ಚಳುವಳಿಯ ಹುತಾತ್ಮರನ್ನು ಮತ್ತು ಈ ಒಂದು ಪ್ರದೇಶವನ್ನು ನಿಜಾಮನ ಆಳ್ವಿಕೆಯಿಂದ ಮುಕ್ತಗೊಳಿಸೋದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದಂತಹ ಒಂದು ತ್ಯಾಗವನ್ನು ಗೌರವಿಸುತ್ತೆ. ಇದು ಯುವ ಪೀಳಿಗೆಯಲ್ಲಿ ದೇಶಭಕ್ತಿಯ ಭಾವನೆಯನ್ನು ಮೂಡಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ 17 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆರ್ ವೈಶಾಲಿ ಯಾವ ಕ್ರೀಡೆ ಅಥವಾ ಯಾವ ಆಟವನ್ನು ಆಡ್ತಾ ಇದ್ರು ಅಂತ. ಆಪ್ಷನ್ ಎ ಅಥ್ಲೆಟಿಕ್ಸ್, ಆಪ್ಷನ್ ಬಿ ಕೇರಮ್, ಆಪ್ಷನ್ ಸಿ ಟೇಬಲ್ ಟೆನ್ನಿಸ್, ಆಪ್ಷನ್ ಡಿ ಚೆಸ್ ಅಂತ ಇದೆ. ಸೊ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಡಿ ಚೆಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆರ್ ವೈಶಾಲಿ ಅವರು ಚೆಸ್ ಗೇಮನ್ನು ಅವರು ಆಡ್ತಾ ಇರ್ತಾರೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಯಾವ ಏಷ್ಯಾದ ದೇಶವು ಇತ್ತೀಚೆಗೆ ತನ್ನದೇ ಆದ ಅರಣ್ಯ ಮತ್ತು ಮರದ ಪ್ರಮಾಣೀಕರಣ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಇದೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಯಾವ ಏಷ್ಯಾದ ದೇಶವು ಇತ್ತೀಚೆಗೆ ತನ್ನದೇ ಆದ ಅರಣ್ಯ ಮತ್ತು ಮರದ ಪ್ರಮಾಣೀಕರಣ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಹೇಳಿ. ಆಪ್ಷನ್ ಎ ಬಿ ಸಿ ಡಿ 4 ಆಯ್ಕೆಗಳಿದ್ದಾವೆ, ಶ್ರೀಲಂಕಾ, ಭಾರತ, ಬಾಂಗ್ಲಾದೇಶ ಮತ್ತು ಜಪಾನ್ ಅಂತ. ಸೊ ಯಾವುದಿರ್ಬೋದು ಆನ್ಸರ್? ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಭಾರತ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಯಾವ ಖನಿಜ ನಿಕ್ಷೇಪಗಳು ಕಂಡುಬಂದಿವೆ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಇತ್ತೀಚಿನ ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಯಾವ ಖನಿಜದ ನಿಕ್ಷೇಪಗಳು ಕಂಡುಬಂದಿದೆ ಅಂತ. 4 ಆಯ್ಕೆಗಳಿದ್ದಾವೆ, ಯುರೇನಿಯಂ, ಲಿಥಿಯಂ, ಮೆಗ್ನೀಷಿಯಂ, ಮೆಕ್ಕಾ ಅಂತ ಹೇಳಿ. ಸೊ ಯಾವುದಿರ್ಬೋದು ಆನ್ಸರ್? ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಲಿಥಿಯಂ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ ನೋಡಿ, ಇತ್ತೀಚೆಗೆ ಯಾವ ಮಧ್ಯಪ್ರಾಚ್ಯ ದೇಶವು ಭಾರತದಿಂದ ಸಂದರ್ಶಕರಿಗೆ ವೀಸಾ ಅವಶ್ಯಕತೆಗಳನ್ನು ರದ್ದುಗೊಳಿಸಲು ನಿರ್ಧರಿಸಿದೆ ಅಂತ ಇದೆ. ಪ್ರಶ್ನೆ ನೋಡಿ ಇನ್ನೊಂದ್ಸಲ, ಇತ್ತೀಚೆಗೆ ಯಾವ ಮಧ್ಯಪ್ರಾಚ್ಯ ದೇಶ ಭಾರತದಿಂದ ಸಂದರ್ಶಕರಿಗೆ ವೀಸಾ ಅವಶ್ಯಕತೆಗಳನ್ನು ರದ್ದುಗೊಳಿಸೋದಕ್ಕೆ ನಿರ್ಧಾರ ಮಾಡಿದೆ ಅಂತ. ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಇರಾಕ್, ಆಪ್ಷನ್ ಸಿ ಸಿರಿಯಾ, ಆಪ್ಷನ್ ಡಿ ಲೆಬನಾನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಿದಕ್ಕೆ? ಹಾಗಾದರೆ ಆಪ್ಷನ್ ಎ ಇರಾನ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ ನೋಡಿ, ಇತ್ತೀಚೆಗೆ ಘೋಷಿಸಲಾದ ಭಾರತೀಯ ನೌಕಾಪಡೆಯ ಅಡ್ಮಿರಲ್ಗಳ ಎಪೌಲೈಟ್ಗಳ ಹೊಸ ವಿನ್ಯಾಸದ ಹಿಂದಿನ ಪ್ರೇರಣೆ ಯಾರು ಅಂತ ಕೇಳಿದ್ದಾರೆ. ಸೊ 4 ಆಪ್ಷನ್ಸ್ ಇದಾವೆ ನೋಡಿ, ಮಹಾರಾಣಾ ಪ್ರತಾಪ್, ಶಿವಾಜಿ, ಮಹಾರಾಜ ರಂಜಿತ್ ಸಿಂಗ್, ಚಂದ್ರಗುಪ್ತ ಮೌರ್ಯ ಅಂತ. ಸೊ ಏನಿರ್ಬೋದು ಆನ್ಸರ್? ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಶಿವಾಜಿ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ಆಹಾರ ವಿತರಣಾ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಖಾತರಿಪಡಿಸಲು ಯಾವ IIT ಇತ್ತೀಚೆಗೆ ವರ್ಕ್ ಫಾರ್ ಫುಡ್ ಪರಿಹಾರವನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಎ ಬಿ ಸಿ ಡಿ 4 ಆಯ್ಕೆಗಳಲ್ಲಿ IIT ಬಾಂಬೆ, IIT ಮದ್ರಾಸ್, IIT ಕಾನ್ಪುರ್, IIT ದೆಹಲಿ ಅಂತ ಇದೆ. ಸೊ ಏನಿರ್ಬೋದು ಆನ್ಸರ್? ಹಾಗಾದರೆ ಇದಕ್ಕೆ ಆಪ್ಷನ್ ಡಿ IIT ದೆಹಲಿ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ಸೊ ವರ್ಕ್ ಫಾರ್ ಫುಡ್ ಅನ್ನುವಂತಹ ಪರಿಹಾರವನ್ನು IIT ದೆಹಲಿ ಅಭಿವೃದ್ಧಿಪಡಿಸಿರುವಂಥದ್ದು. ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ ನೋಡಿ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೇಳುತ್ತೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೇಳುತ್ತೆ ಅಂತ.
ಆಪ್ಷನ್ ಎ ಲೇಖನ 30, ಆಪ್ಷನ್ ಬಿ ಲೇಖನ 14, ಆಪ್ಷನ್ ಸಿ ಲೇಖನ 19, ಆಪ್ಷನ್ ಡಿ ಲೇಖನ 61. ಸೊ ಯಾವುದಿರ್ಬೋದು ಹಾಗಾದರೆ ಆಪ್ಷನ್ ಎ ಏನಿದೆ ಲೇಖನ 30 ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸಿನೋಮಿ ಕ್ರೂರಸ್ ಗೋರಿ ಯಾವ ಜಾತಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ 4 ಆಯ್ಕೆಗಳಿದ್ದಾವೆ ನೋಡಿ. ಆಪ್ಷನ್ ಎ ಹಾವು, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಹಕ್ಕಿ ಅಂತ ಇದೆ. ಸೊ ಇಲ್ಲಿ ಸಿನೋಮಿ ಕ್ರೂರಸ್ ಗೋರಿ ಅನ್ನೋದು ಹಾವು ಅಂದರೆ ಆಪ್ಷನ್ ಎ ಹಾವು ಅನ್ನೋದು ಸರಿಯಾದ ಉತ್ತರ. ಸೊ ಹಾವು ಜಾತಿಗೆ ಸೇರಿರುವಂತಹ ಒಂದು ಪ್ರಾಣಿಯಾಗಿರುವಂಥದ್ದು. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಜೇಂಟು ಪೆಂಗುವಿನ್ನ IUCN ಸ್ಟೇಟಸ್ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಎ ಅಪಾಯದಲ್ಲಿದೆ, ಆಪ್ಷನ್ ಬಿ ಕಡಿಮೆ ಕಾಳಜಿ, ಆಪ್ಷನ್ ಸಿ ದುರ್ಬಲ, ಆಪ್ಷನ್ ಡಿ ತೀವ್ರವಾಗಿ ಅಪಾಯದಲ್ಲಿದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಕಡಿಮೆ ಕಾಳಜಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸ್ಕೊಂಡಿರುವಂತಹ ಜೇಂಟು ಪೆಂಗುವಿನ್ನ IUCN ಸ್ಟೇಟಸ್ ಕಡಿಮೆ ಕಾಳಜಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 10 ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ನನ್ನ ಒಂದು ಭಾವನೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.